ಭಾಳ ಖುಷಿಯಾಗಿದೆ ಬ್ರದರ್. ನಮ್ಮ ರವಿಯಣ್ಣವ್ರು ಗೆದ್ದಿರೋದಂತೂ ಇನ್ನೂ ಭಾಳ ಖುಷಿಯಾಗಿದೆ. ಇವರು ಅಧಿಕಾರ ಇಲ್ಲದೇ 13 ವರ್ಷ ಮಂಡ್ಯದಲ್ಲಿ ಸಹಾಯ ಮಾಡಿದ್ದಾರೆ. ಅಧಿಕಾರ ಬಂದ ಮೇಲೆ ಇನ್ನೂ ಮಾಡ್ತಾರೆ, ಮಂಡ್ಯನ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ನಂಬಿಕೆ ನಮಗಿದೆ. ನಮ್ಮ ರವಿಯಣ್ಣಗೂ ಅಷ್ಟೇ ಅದೊಂದು ಛಲ ಬಂದಿದೆ. ಯಾವಾಗ ನೋಡಿದ್ರು ಮಂಡ್ಯ ಕೊಡಬಾರ್ದಿಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತಾ ಇರ್ತಿದ್ರು. ಅದಕ್ಕೆ ಗೆದ್ದು ಅಧಿಕಾರ ಬಂದಿರೋದ್ರಿಂದ ಅವರು ಇನ್ನೂ ಮಂಡ್ಯನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅಚಲವಾಗಿ ಅವ್ರು ಮಾಡೇ ಮಾಡ್ತಾರೆ 100%. ರವಿಕುಮಾರ್ಗೆ ಅಧಿಕಾರ ಒಂದು ಬಂದರೆ ಅದು ಬಂದಿದೆ, ಅದು ಮಂಡ್ಯ ನೋಡಿ ಯಾವ ಥರ ನಿಮಗೆ ನೀವೇ ಇತ್ತ 5 ವರ್ಷ ಇತ್ತ ಗೊತ್ತಾಗುತ್ತೆ. ಅವ್ರ ಅಧಿಕಾರ ಆಸೆ ಹಣ ಮಂಡ್ಯ ಬಿಡಲಿಲ್ಲ. ಮಂಡ್ಯ ಬಗ್ಗೆ ಭಾಳ ಚಿಂತೆ ಮಾಡ್ತಿದ್ರು, ಯಾಕೆಂದರೆ ನಾವು ಅವರು ಹತ್ತಿರದಲ್ಲಿರುವಂಥ ವ್ಯಕ್ತಿ ಆದ್ದರಿಂದ ಹೇಳ್ತಿರೋದು. ಮಂಡ್ಯನ ಒಂದು ಕನಸು ಅವರು ಮಾಡ್ತಿರೋದು. ಫುಡ್ಕಿಟ್ ಕೊಟ್ಟಿದ್ದಾರೆ ಅವರು, ಅವತ್ತು ಅವ್ರು ಕೊಟ್ಟಂಥ ಫುಡ್ಕಿಟ್ಟು ಇವತ್ತು ಅವ್ರನ್ನ ಸ್ಥಿತಿ ಕೈ ಬಿಡಲಿಲ್ಲ. ಅವರು ಅತಿ ಹೆಚ್ಚು ಮಾಡಿದ್ದು ಸ್ಥಿತಿನೇ, ಕೊರೋನಾದಲ್ಲಿ ಕಷ್ಟದಲ್ಲಿ ಸಹಾಯ ಮಾಡಿದ್ದು ಸಿಟಿಲಿ. ಎಷ್ಟು ಸ್ಲಮ್ ಇದೆ, ಎಷ್ಟು ಮುಸ್ಲಿಮ್ಸ್ ಏರಿಯಾ ಇದೆ, ಎಷ್ಟು ಹಿಂದುಳಿದ ಒಳಗಡ ಇದೆ, ಅದೆಲ್ಲ ಸಹಾಯ ಮಾಡಿದ್ರು. ಪ್ಲಸ್ ಆಟೋ ಚಾಲಕರು ಸಹಾಯ ಮಾಡಿದ್ರು, ಫುಡ್ಕಿಟ್ ಕೊಟ್ಟು ಆ ಎಲ್ಲ ಚಾಲಕರು ಕೈ ಹಿಡಿದು ಇವತ್ತು ಜಯ ಬೇರೆ ಬಾರದ ಕಾರಣ ಸಿಟಿ ಜನತೆ 100%. ಈಗ ಅವರು ಬೆಂಗಲಿದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ನಮ್ಗೆ ಹೇಳಿದರೆ 35 ವಾರ್ಡ್ ಏನಾಯ್ತಪ್ಪ ಅದಕ್ಕೆ ಬಂದು ಕೃತಜ್ಞತೆ ಮಾಡಬೇಕು, ಅದನ್ನು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಹಳ್ಳಿಗೆ ಹೋಗ್ತಾರೆ, ಎಲ್ಲ ಕಡೆ ನೋಡ್ತಾರೆ, ಎಲ್ಲ ಕಡೆ ಅವ್ರು ಆಲೆ ಮಾತು ಪಟ್ಕೊಂಬಂದಿದ್ದಾರೆ. ಸ್ವಲ್ಪ ಜನಕ್ಕೆ ಮನೆಯದು ಹಕ್ಕುಪತ್ರ ಇಲ್ಲ, ಅದನ್ನು ಕೊಡಿಸ್ತೀನಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ. ನಾನು ಹೇಳಿದ್ರು ನನ್ನ ಪರ್ಸ್ನಲ್ ಕೆಲಸ ಹಣ ಮಾತು ಕೊಡ್ಬೇಕಾದ್ರೆ ಇದು ಮಾಡಬೇಕಣ ಅಂತ ಹೇಳಿದಾಗ, ನೋಡ್ರಿ ಜೆಕೆ ನನ್ನ ಬಗ್ಗೆ ಗೊತ್ತಲ್ಲ, ನಾನು ಮಾತು ಕೊಟ್ಟರೆ ಮಾತು ತಪ್ಪಲ್ಲ. ನಿಮ್ದು ಎಷ್ಟು ಮನೆ ಇದೆ ಅಂದರೆ 333 ಮನೆ ಹೊಸಳ್ಳಿ ಮತ್ತು ಗಾಂಧಿನಗರ ಇದರಲ್ಲಿ ಹಕ್ಕುಪತ್ರ ಇಲ್ಲ, ನಾನು ಮಾಡಿಸ್ಕೊಡೋ ಜವಾಬ್ದಾರಿ ಅಂತ ಒಪ್ಕೊಂಡಿದ್ದಾರೆ, ಅದು ಮಾಡಿಸ್ಕೊಡ್ತಾರೆ. ನಮ್ಮ ಮೊದಲನೇ ಆದ್ಯತೆ ಹಕ್ಕುಪತ್ರ ಕೊಡಿಸುವಂಥದ್ದು. ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೊಡ್ತಾರೆ. ಈಗ ಬಿ ಡಿ ಕಾಲೋನಿಯಲ್ಲಿ ಹೇಳಿದ್ರು ಕಡಿಮೆ ಅಂದರೆ 75 ಲೈಟ್ ಕಂಬದಲ್ಲಿ ಲೈಟಿಂಗ್ಸ್ ಇರಲ್ಲ. ನಾನು ಗೆದ್ದು 24 ಗಂಟೆ ಮೇಲೆ ಅದನ್ನು ರೆಡಿ ಮಾಡ್ತೀನಿ ಅಂದರು. ಅದು ನಾಳೆ ಫುಲ್ಲು 75 ಲೈಟ್ ಕಂಬಕ್ಕೆ ಲೈಟ್ ಹಾಕು, ಲೈಟ್ ಹಾಕಿ ಅವರು ಫಸ್ಟ್ ಮಾತು ಹೇಳಿದ್ದೆ ಈಡೇರ್ತಿದ್ದಾರೆ. ಇದು ಹೇಳಿದ್ರಲ್ಲ ಬಿ ಡಿ ಕೈದು ನಿಮ್ಮದು ಸ್ಲಂಬರು ಪೌರ ಕಾರ್ಮಿಕರದು ಎಲ್ಲ ಮಾಡಿಸ್ತಾರಲ್ಲ, ಟೈಮ್ ಬೇಕು ನೋಡಿ. ಅವ್ರ ಕೆಲಸ ನೀವೇ ಶ್ಲಾಘನೆ ಮಾಡ್ತೀರಿ, ನೀವು ಟಿ ವಿ ಅವರೇ ಶ್ಲಾಘನೆ ಮಾಡ್ತೀರಿ. ನಮಗೆ ಶಿವಕುಮಾರ್ ಆಗಬೇಕು, ಟಿ ವಿ ಅವರು ಆಗಬೇಕು, ಯಾಕಂದ್ರೆ ಏನು ಹೇಳ್ತಾರೆ ಅದು ನಂಬರ್. ನಾವು ಕಾಂಗ್ರೆಸ್ ಆಗಿರ್ತಿಂದ ಯಾರು ಕೊಟ್ಟರು ನಮ್ಗೆ ಖುಷಿ ಸರ್, ಯಾರು ಕೊಟ್ಟರು ಖುಷಿ. ನಾವು ಕಾಂಗ್ರೆಸ್ ಅಷ್ಟೇ ಸೀಕರ್ ಜೆ ಕೆ ಟೈಮ್ಸ್ ಮಾಲೀಕರು.